लोकसभा मंत्र राज्य कांग्रेस इलेक्शन रणतंत्र हिड़ोदे सज्जा केपीसीसी पुनर्रचने के राज्य कांग्रेस चिंतन मुंदिन लोकसभा चुनाव हिन्दली राज्य कांग्रेस पक्ष विविध हद्द नायक बदलाण के मुंदे आलक पक्ष संघटने के चुकुदे कांग्रेस सज्जा लोकसभा चुनाव के अधिकार हंचोदे कई मास्टर प्लान हाकता है लोकसभा मंत्र राज्य कांग्रेस इलेक्शन रणतंत्र याकंद्रे मुंदिन लोकसभा चुनाव हिन्दली ಒಂದಿಷ್ಟು ಅಧಿಕಾರವನ್ನ ಹಂಚಿಕೆ ಮಾಡಲಿಕ್ಕೆ ಕೆಪಿಸಿಸಿ ಸಿದ್ಧತೆಯನ್ನ ನಡೆಸಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಆ ಮೂಲಕ ಟಾರ್ಗೆಟ್ 25 ಅನ್ನ ರೀಚ್ ಆಗಬೇಕು ಹೀಗಾಗಿ ಒಂದಿಷ್ಟು ಕಾರ್ಯತಂತ್ರವನ್ನ ಹೆಣೆಯೋದಕ್ಕೆ ಕೆಪಿಸಿಸಿ ಮುಂದಾಗಿರುವಂತದ್ದು ಆ ಮೂಲಕ ಅಧಿಕಾರವನ್ನ ಹಂಚೋದಕ್ಕೆ ಅಂದ್ರೆ ಈಗ ಹೊಸಬರಿಗೆ ಅವಕಾಶವನ್ನ ನೀಡೋದಕ್ಕೆ ಕೆಪಿಸಿಸಿ ಮುಂದಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಟಾರ್ಗೆಟ್ ಹಾಕಿಕೊಂಡಿರುವಂತ केपीसीसी अधिकार हंचोदे सिद्धे कारण महत्व सभे कड़े सचिव एम बी पाटील नेतृत्व में सभे नड़यू एम बी पाटील केपीसीसी पर प्रचार समिति अध्यक्ष बेगे हूं गंटे इंदिरा भवन सभे आरंभवे जिला प्रचार समितिया सदस्य सभे कूड़ा आयोजन जिला प्रचार समितिया सभे इंदु महत्व सभल कांग्रेस पाळिया सचिव एम बी पाटील नेतृत्व में समालोचने नड़यते सभे बेगे हत्तु गंटे आरंभवे इंदिरा भवन जिला मट्टद सदस्य कूड़ा भाग जिला मट्टद प्रचार समितियल्ली सदस्य ಈ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಆಗ ಕೆಪಿಸಿಸಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತ ಎಂಬಿ ಪಾಟೀಲ್ ಅವರು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ ಯಾಕಂದ್ರೆ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು ಎಂಬಿ ಪಾಟೀಲ್ ಅವರು ಈಗ ಲೋಕಸಭಾ ಎಲೆಕ್ಷನ್ ಬರುತ್ತೆ ಹಾಗೆ ಸ್ಥಳೀಯ ಎಲೆಕ್ಷನ್ ಕೂಡ ಬರುತ್ತೆ ಹೀಗಾಗಿ ಪ್ರಚಾರದ ಕಾರ್ಯತಂತ್ರ ಹೇಗಿರಬೇಕು ಕಾಂಗ್ರೆಸ್ನ ಪ್ರಚಾರದ ವೈಖರಿ ಹೇಗಿರಬೇಕು ಯಾವ ರೀತಿ ನಾವು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಪ್ರಚಾರ ಮಾಡಬೇಕು ಹಾಗೆ ನಮ್ಮ ಯೋಜನೆಗಳನ್ನು ಪ್ರಚಾರ ಮಾಡಬೇಕು ಹೀಗಾಗಿ ಒಂದಿಷ್ಟು ಕಾರ್ಯತಂತ್ರವನ್ನ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಪ್ರಮುಖವಾಗಿ ಈಗ ಯಾರು ಸರ್ಕಾರದ ಭಾಗವಾಗಿದ್ದಾರೆ ಸಚಿವ ಸಂಪುಟದ ಭಾಗವಾಗಿದ್ದಾರೆ ಅವರಿಗೆ ಕೋಕ್ ಕೊಟ್ಟು ಹೊಸ ತಂಡವನ್ನ ರಚನೆ ಮಾಡಲಿಕ್ಕೆ ಈಗಾಗಲೇ ಕೆಪಿಸಿಸಿ ಮುಂದಾಗಿದೆ ಮೊನ್ನೆಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು अति ಶೀಘ್ರದಲ್ಲಿ ಕೆಪಿಸಿಸಿ ಪುನರ್ರಚನೆ ಆಗಲಿದೆ ಪದಾಧಿಕಾರಿಗಳ ಬದಲಾವಣೆ ಆಗಲಿದೆ ಜೊತೆಗೆ ಕಾರ್ಯಾಧ್ಯಕ್ಷರ ನೇಮಕ ಕೂಡ ಆಗಲಿದೆ ಅಂತ ಯಾಕಂದ್ರೆ ಒಂದು ಕಡೆ ಕಾರ್ಯಾಧ್ಯಕ್ಷರ ಸ್ಥಾನ ಮತ್ತೊಂದು ಕಡೆ ಸಚಿವ ಸ್ಥಾನ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಪಕ್ಷ ಸಂಘಟನೆಗೆ ತೊಡಕಾಗುತ್ತೆ ಎರಡು ಜವಾಬ್ದಾರಿಯನ್ನ ಹೊಂದಿದ್ದವರ ವ್ಯಕ್ತಿಗಳಿಂದ ಪಕ್ಷದಿಂದ ತೊಡಕಾಗುತ್ತೆ ಈ ಕಾರಣಕ್ಕಾಗಿ ಅವರನ್ನ ಕೇವಲ ಸರ್ಕಾರದಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಒಂದಿಷ್ಟು ಸಭೆಯನ್ನ ನಡೆಸಲಾಗುತ್ತೆ ಇಂದಿರಾ ಭವನದಲ್ಲಿ ಪ್ರಮುಖವಾಗಿ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನ ನೇಮಕ ಮಾಡುವ ಸಾಧ್ಯತೆ ಇದೆ ಇವತ್ತಿನ ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ರೀತಿಯ ಕಾರ್ಯತಂತ್ರವನ್ನ ಹೆಣಿತಾ ಇದೆ ಅದೇ ರೀತಿಯಾಗಿ ಪ್ರಚಾರ ಸಮಿತಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡೋದಕ್ಕೆ ಅಧ್ಯಕ್ಷರಾಗಿರುವಂತ ಎಂಬಿ ಪಾಟೀಲ್ ಅವರು ಮುಂದಾಗ್ತಾರೆ ಈ ವೇಳೆ ಪದಾಧಿಕಾರಿಗಳ ನೇಮಕ ಹಾಗೆ ಹೊಸ ಅಧ್ಯಕ್ಷರ ನೇಮಕ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ನ ಮೂಲಗಳು ತಿಳಿಸ್ತಾ ಇರುವಂತದ್ದು ಹೀಗಾಗಿ ಜಿಲ್ಲಾ ಪ್ರಚಾರ ಸಮಿತಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಅವರಿಗೆ ಒಂದಿಷ್ಟು ಮಾರ್ಗಸೂಚಿಯನ್ನ ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾರೆ ಎಂಬಿ ಪಾಟೀಲ್ ಅವರು ಪ್ರಮುಖವಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ತೆಗೆದುಕೊಂಡಂತ ಕಾರ್ಯತಂತ್ರ ನಮ್ಮ ಯೋಜನೆಗಳು ಕೈ ಹಿಡಿದಿದೆ ಅದೇ ರೀತಿಯ ಯೋಜನೆಗಳನ್ನು ಮುಂದೆ ಕೂಡ ಅನುಸರಿಸೋಣ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಯಾಕಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿದ್ರು ನಮ್ಮ ಪಕ್ಷದ ಗ್ಯಾರಂಟಿ ಕಾರ್ಡ್ ಅನ್ನು ಮನೆ ಮನೆಗೆ ತಲುಪಿಸಿದ್ರು ಅದೇ ರೀತಿಯ ಕಾರ್ಯತಂತ್ರವನ್ನ ನಾವು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅನುಸರಿಸಬೇಕು ಯಾಕಂದ್ರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಟಾರ್ಗೆಟ್ 25 ಅನ್ನು ಹಮ್ಮಿಕೊಂಡಿದೆ ಅಟ್ಲೀಸ್ಟ್ 25 ಅನ್ನು ಗೆಲ್ಲಲೇಬೇಕು
28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಈ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಈಗ ಹೊಸ ತಂತ್ರವನ್ನ ಹೆಣೆದುಕೊಂಡಿರುವಂತದ್ದು